ಹಲೋ ಸ್ಟೂಡೆಂಟ್ ಸೊ ನಾವು ಈ ವಿಡಿಯೋದಲ್ಲಿ ಉದಯವಾಗಲಿ ಚೆಲುವ ಕನ್ನಡ ನಾಡು ಪದ್ಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನ ಕುರಿತು ಚರ್ಚಿಸೋಣ ಸೊ ಇದರಲ್ಲಿ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ನಿಮಗೆ ಒಟ್ಟು ಮೂರು ಸೆಕ್ಷನ್ ಮೇಲೆ ಪ್ರಶ್ನೋತ್ತರಗಳು ಇರುತ್ತೆ ಎರಡು ಅಂಕದ ಪ್ರಶ್ನೋತ್ತರಗಳು ಐದು ಅಂಕದ ಪ್ರಶ್ನೋತ್ತರಗಳು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳು ಸೊ ಎರಡು ಅಂಕಕ್ಕೆ ಐದು ಉತ್ತರಗಳನ್ನು ನೀವು ಬರಿಬೇಕಾಗುತ್ತೆ ಒಟ್ಟು ಹತ್ತು ಮಾರ್ಕ್ಸ್ ಇರುತ್ತೆ ಐದು ಅಂಕಗಳ ನಾಲ್ಕು ಉತ್ತರಗಳನ್ನು ಬರೀಬೇಕಾಗತ್ತೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಹತ್ತು ಅಂಕಗಳ ಮೂರು ಪ್ರಶ್ನೋತ್ತರಗಳನ್ನು ಬರಿಬೇಕಾಗುತ್ತೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಸೊ ಒಟ್ಟು ಅರವತ್ತು ಮಾರ್ಕ್ಸಿನ ಪೇಪರ್ ಆಗಿರುತ್ತೆ ಸೊ ಮೊದಲನೇದು ಎರಡು ಅಂಕಗಳ ಪ್ರಶ್ನೋತ್ತರಗಳ ಕುರಿತು ಚರ್ಚಿಸೋಣ ಸೊ ಮೊದಲನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಪದ್ಯ ಬರೆದ ಕವಿ ಯಾರು ಮತ್ತು ಅವರು ಯಾವ ಊರಿನವರು ಸೊ ಪದ್ಯ ಬರೆದರಂತ ಕವಿ ಹೆಸರು ಏನಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಮತ್ತು ಅವರು ಯಾವ ಊರಿನವರು ಅಂತ ಪ್ರಶ್ನೆ ಕೇಳಲಾಗಿದೆ ಆನ್ಸರ್ ಉದಯವಾಗಲಿ ಚೆಲುವ ಕನ್ನಡ ನಾಡು ಪದ್ಯ ಬರೆದ ಕವಿ ಹುಯಿಗೋಳ ನಾರಾಯಣರಾವ್ ಸೊ ಇವರು ಗದಗ ಜಿಲ್ಲೆಯವರು ಬರೆದವರು ಹುಯಿಗೋಳು ನಾರಾಯಣರಾವ್ ಇವರು ಗದಗ ಜಿಲ್ಲೆಯವರು ಹುಯಿಗೋಳು ನಾರಾಯಣರಾವ್ ಅವರ ತಂದೆ ತಾಯಿ ಯಾರು ಸೊ ತಂದೆ ತಾಯಿ ಹೆಸರನ್ನ ಕೇಳಲಾಗಿದೆ ಪ್ರಶ್ನೆಯಲ್ಲಿ ಹುಯಿಗೋಳ ನಾರಾಯಣರಾವ್ ಅವರ ತಂದೆ ಕೃಷ್ಣರಾಯ ತಾಯಿ ರಾಧಾಬಾಯಿ ಮೂರನೇ ಪ್ರಶ್ನೆ ಹುಯಿಗೋಳ್ ರಾವ್ ಅವರ ಬಿರುದು ಯಾವುದು ಮತ್ತು ಅವರು ಜನಿಸಿದ ವರ್ಷ ಯಾವುದು ಸೊ ಹುಯಿಗೋಳ ಅವ್ರನ್ನ ಏನಂತ ಕರೀತಾರೆ ಕವಿಯಾಗಿ ಮತ್ತು ಅವರು ಜನಿಸಿದ ವರ್ಷ ಯಾವುದು ಪ್ರಶ್ನೆಯಲ್ಲಿ ಕೇಳಲಾಗಿದೆ ಹುಯಿಗೋಳ ನಾರಾಯಣರಾವ್ ಅವರ ಬಿರುದು ನಾಡ ಕವಿ ಅಂತ ಕರೀತಾರೆ ಅವರಿಗೆ ಅವರು ಜನಿಸಿದ್ದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಬಿರುದು ಅವ್ರದು ನಾಡಕವಿ ಮತ್ತು ಅವರು ಜನಿಸಿದ್ದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ನಾಲ್ಕನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಪದ್ಯದ ತಿರುಳು ತಿಳಿಸಿ ಅಂದ್ರೆ ಈ ಪದ್ಯ ಪದ್ಯದ ಹಿನ್ನೆಲೆ ಏನು ಈ ಪದ್ಯದ ಉದ್ದೇಶ ಏನು ಬರೀರಿ ಅಂತ ಕೇಳಿದಂಗೆ ತಿರುಳು ಅಂದ್ರೆ ಸಾರಾಂಶ ಅಲ್ಲ ತಿರುಳು ಅಂದ್ರೆ ಆ ಪದ್ಯದ ಹಿನ್ನೆಲೆ ಏನು ಬರೀರಿ ಅಂತ ಕೇಳಿದಂತೆ ಕನ್ನಡ ನಾಡು ನುಡಿಯ ಅನನ್ಯ ಅಭಿಮಾನದ ಹಿನ್ನೆಲೆಯಲ್ಲಿ ಕನ್ನಡಿಗರ ಭಾವೈಕ್ಯತೆಯನ್ನು ಎತ್ತಿ ಸಾರುವುದು ಹಾಗೂ ತನ್ಮೂಲಕ ಹರಿದು ಹಂಚಿ ಹೋದ ನಾಡನ್ನು ಏಕೀಕರಣಗೊಳಿಸಿ ಮತ್ತೆ ಒಂದಾಗಿ ಬಿಗಿದು ಕಟ್ಟುವುದು ಈ ಗೀತೆಯ ತಿರುಳಾಗಿದೆ ಸೊ ಈ ಗೀತೆಯ ಉದ್ದೇಶ ಏನಂದ್ರೆ ಒಂದು ಕನ್ನಡ ನಾಡಿನ ಬಗೆಗೆ ಕವಿಗೆ ಇದ್ದಂಥ ಅನನ್ಯ ಅಭಿಮಾನ ಅತ್ಯಂತ ದೊಡ್ಡ ಪ್ರಮಾಣದ ಅಭಿಮಾನವನ್ನ ಮತ್ತು ಕನ್ನಡಿಗರ ಭಾವೈಕ್ಯತೆ ಇಲ್ಲಿರುವಂತ ಕನ್ನಡಿಗರು ಯಾವ ರೀತಿ ಬದುಕ್ತಿದ್ದಾರೆ ಭಾವೈಕ್ಯತೆಯಿಂದ ಅದನ್ನ ತಿಳಿಸೋದು ಮತ್ತು ಈಗ ಕನ್ನಡ ನಾಡು ಏನಾಗ್ಬಿಟ್ಟಿದೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ಭಾಗವನ್ನು ಕಳೆದುಕೊಂಡು ಬಿಟ್ಟಿದೆ ಹರಿದು ಹಂಚಿ ಹೋಗಿದೆ ಸೊ ಅದನ್ನ ಏಕೀಕರಣಗೊಳಿಸುವುದು ಅಂದ್ರೆ ಈ ಪದ್ಯ ಏಕೀಕರಣ ಸಂದರ್ಭದಲ್ಲಿ ಬರೆದಿದ್ದರಿಂದ ಆ ಸಮಯದಲ್ಲಿ ಕನ್ನಡ ಕನ್ನಡ ನಾಡಿನ ಅನೇಕ ಪ್ರಾಂತ್ಯಗಳು ಬೇರೆ ಬೇರೆ ರಾಜ್ಯದ ಕಡೆ ಹೋಗ್ಬಿಟ್ಟಿದ್ವು ಸೊ ಅವುಗಳನ್ನು ಹರಿದು ಹಂಚಿ ಹೋಗಿರುವಂತಹ ಕನ್ನಡ ನಾಡಿನ ಜಾಗಗಳನ್ನ ಮತ್ತೆ ಪಡೆದು ಅದನ್ನು ಒಂದಾಗಿಸುವಂತ ಗುಣವನ್ನು ಉದ್ದೇಶವನ್ನ ಈ ಪದ್ಯ ಹೊಂದಿದೆ ಈ ಪದ್ಯ ಬರೆದಿರುವಂಥ ಕವಿ ತನ್ನ ಅಭಿಪ್ರಾಯ ಏನು ತಿಳಿಸಿದ್ದಾನೆ ಪದ್ಯದೊಳಗೆ ಅಂದ್ರೆ ತನ್ನ ಕನ್ನಡ ಬಗೆಗಿನ ಅನನ್ಯವಾದ ಅಭಿಮಾನ ಅತ್ಯಂತ ವಿಶಾಲವಾದ ಅಭಿಮಾನವನ್ನ ಮತ್ತು ಜನರ ಭಾವೈಕ್ಯತೆ ಯಾವ ರೀತಿ ಐತಿ ಕನ್ನಡ ನಾಡಿನಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರುವಂಥ ಪ್ರಾಂತ್ಯಗಳನ್ನು ವಾಪಸ್ ಪಡೆದು ಅದನ್ನು ಏಕೀಕರಣಗೊಳಿಸುವ ಉದ್ದೇಶವನ್ನ ಈ ಪದ್ಯ ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ಕನ್ನಡ ನಾಡು ಯಾರು ಮೆರೆದ ನಾಡು ಎಂತಹ ವೀರರ ನಾಡು ಕನ್ನಡ ನಾಡಿನಲ್ಲಿ ಎಂತಹ ಜನರು ಮೆರೆದಿದ್ದಾರೆ ಮತ್ತು ಎಂಥ ವೀರರಿದ್ದಾರೆ ಅಂತ ಪ್ರಶ್ನೆ ಇದೆ ಸೊ ಉತ್ತರ ಕವಿಗಳು ವಿದ್ವಾಂಸರು ಮೆರೆದ ನಾಡು ಕವಿಗಳಿಗೆ ವಿದ್ವಾಂಸರಿಗೆ ಅಹ್ ಇರುವಂತಹ ನಾಡು ಕ್ಷಾತ್ರ ಪಾರಂಪರೆಯ ವೀರರ ನಾಡು ನೆಕ್ಸ್ಟ್ ಪ್ರಶ್ನೆ ಕನ್ನಡಿಗರ ಬದುಕು ಎಂತಹದ್ದು ಸೊ ಕನ್ನಡಿಗರ ಬದುಕು ಜೀವನ ಯಾವ ರೀತಿ ಇದೆ ಚೆಲುವ ಕನ್ನಡ ನಾಡಿನ ಶಕ್ತಿ ಸಾಮರ್ಥ್ಯದ ನಿಧಿ ಅದು ಸದಾಭಿಮಾನದ ಗೂಡು ಸೊ ಕನ್ನಡ ನಾಡಿನ ಜನ ಶಕ್ತಿಗೆ ಸಾಮರ್ಥ್ಯಕ್ಕೆ ಅತ್ಯಂತ ನಿಧಿಯಾಗಿದ್ದಾರೆ ಮತ್ತು ಯಾವಾಗ್ಲೂ ಅಭಿಮಾನ ಸದಾಭಿಮಾನದಿಂದ ಇರ್ತಾರೆ ಸೊ ಇದು ಸದಾಭಿಮಾನದ ಗೂಡು ಇವಿಷ್ಟು ಎರಡು ಅಂಕಗಳ ಪ್ರಶ್ನೋತ್ತರಗಳು ಈಗ ಐದು ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ ಸೊ ಐದು ಅಂಕದ ಪ್ರಶ್ನೋತ್ತರದಲ್ಲಿ ಕವಿ ಪರಿಚಯವನ್ನ ಕೇಳ್ತಾರೆ ಹುಯಿಗೋಳ್ ರಾವ್ ಅವರ ಸಂಕ್ಷಿಪ್ತ ಪರಿಚಯ ನೀಡಿ ಸೊ ಮೊದಲಿಗೆ ಕವಿ ಪರಿಚಯ ಬರಿಬೇಕಂದ್ರೆ ಒಂದು ಸಿಕ್ಸ್ ಪಾಯಿಂಟ್ಸ್ ಬರೀಬೇಕಾಗತ್ತೆ ಆ ಪಾಯಿಂಟ್ಸ್ನ ಒಂದು ಸೀಕ್ವೆನ್ಸ್ ಮೇಲೆ ಹೊಂದಿಸ್ಬೇಕಾಗತ್ತೆ ಸೊ ಫಸ್ಟ್ ಏನಿರ್ಬೇಕಂದ್ರೆ ಕವಿಯ ಬಿರುದು ಬರಬೇಕು ಮೊದಲು ಯಾವಾಗ್ಲೂ ಸೊ ಮೊದಲು ಕವಿ ಬಿರುದು ಬರಬೇಕು ಸೆಕೆಂಡ್ ಕವಿ ಬಿರುದಾಗಿಂದ ಅವರು ಹುಟ್ಟಿದಂಥ ಡೀಟೇಲ್ಸ್ ನ ಬರಿಬೇಕಾಗತ್ತೆ ಅವ್ರ ಜನನ ಸಂಬಂಧಪಟ್ಟಂತ ಪಾಯಿಂಟ್ ನ ಅದಾಗಿಂದ ಅವರ ಕಲ್ತಿರುವಂತ ಶಿಕ್ಷಣವನ್ನು ಬರಿಬೇಕಾಗುತ್ತೆ ಶಿಕ್ಷಣ ಆದ ನಂತರ ಶಿಕ್ಷಣ ಬರಿಬೇಕಾಗುತ್ತೆ ಶಿಕ್ಷಣ ಆದ ನಂತರ ಅವರ ವೃತ್ತಿ ಜೀವನದ ಬಗ್ಗೆ ಬರಿಬೇಕಾಗತ್ತೆ ಸೊ ಅವ್ರು ಯಾವ ವೃತ್ತಿಯನ್ನು ಮಾಡಿದ್ರು ಯಾವಾಗಲೂ ಕವಿಗಳು ಅದು ಹವ್ಯಾಸಕ್ಕಾಗಿ ಬರೆದಿರ್ತಾರೆ ಅವರ ನಿಜವಾದ ವೃತ್ತಿ ಜೀವನನೇ ಬೇರೆ ಇರುತ್ತೆ ಸೊ ಅದ್ರ ಬಗ್ಗೆ ಬರಿಬೇಕಾಗುತ್ತೆ ಐದನೇ ಪಾಯಿಂಟು ಅವರು ಪಡೆದಂಥ ಅವ್ರು ಬರೆದಂಥ ಕೃತಿಗಳನ್ನು ಬರಿಬೇಕಾಗತ್ತೆ ಕೊನೆ ಪಾಯಿಂಟು ಅವ್ರು ಪಡೆದಂಥ ಪ್ರಶಸ್ತಿಗಳನ್ನು ಬರಿಬೇಕಾಗತ್ತೆ ಸೊ ಒಟ್ಟು ಆರು ಪಾಯಿಂಟ್ ನಾವು ಬರಿಬೇಕಾಗುತ್ತೆ ಮೊದಲು ಹುಯಿಗೋಳ ನಾರಾಯಣರವರ ಅವರ ನೋಡೋಣ ನಾಡಕವಿ ಎಂದೇ ಪ್ರಖ್ಯಾತರಾದ ಹುಯಿಗೋಳ್ ನಾರಾಯಣರಾವ್ರವರು ಜನಿಸಿದ್ದು ಗದಗ್ ಜಿಲ್ಲೆಯಲ್ಲಿ ಸೊ ಅವರ ಏನಂದ್ರೆ ನಾಡಕವಿ ಹುಯಿಗೋಳ್ ನಾರಾಯಣರಾವ್ರನ್ನ ನಾಡಕವಿ ಅಂತ ಕರಿತಾ ಇದ್ರು ಇವರು ಜನಿಸಿದ್ದು ಗದಗ ಜಿಲ್ಲೆಯಲ್ಲಿ ಇವರು ಅಕ್ಟೋಬರ್ ನಾಲ್ಕು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಜನಿಸಿದ್ರು ಸೊ ಅಕ್ಟೋಬರ್ ನಾಲ್ಕು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಹುಯ್ಗೋಳ ನಾರಾಯಣರಾವ್ರವರು ಜನಿಸಿದ್ದಾರೆ ಇವರ ತಂದೆ ಕೃಷ್ಣರಾಯ ತಾಯಿ ರಾಧಾಬಾಯಿ ಕೃಷ್ಣಬಾಯಿ ರಾಯ ಮತ್ತು ರಾಧಾಬಾಯಿ ಇವರ ತಂದೆ ತಾಯಿಗಳು ಸೊ ಮೊದಲನೇ ಪಾಯಿಂಟು ಅವರ ಬಿರುದು ಬರೀಬೇಕು ಎರಡನೇ ಪಾಯಿಂಟು ಅವ್ರಿಗೆ ಸಂಬಂಧಪಟ್ಟಂಥ ಜನನಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ನ ಬರೀಬೇಕು ಮೂರನೇ ಪಾಯಿಂಟು ಅವರ ಶಿಕ್ಷಣದ ಕುರಿತು ಬರೀಬೇಕಾಗುತ್ತೆ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನು ಗದಗ ಧಾರವಾಡ ಗೋಕಾಕ್ನಲ್ಲಿ ಮುಗಿಸಿದ್ದಾರೆ ಸೊ ತಮ್ಮ ಎಲ್ಲ ಶಿಕ್ಷಣವನ್ನು ಅವರು ಮೂರು ಜಿಲ್ಲೆಯಲ್ಲಿ ಮುಗಿಸಿದ್ದಾರೆ ಗದಗ ಧಾರವಾಡ ಗೋಕಾಕ್ನಲ್ಲಿ ನಾಲ್ಕನೇ ಪಾಯಿಂಟು ಅವರ ವೃತ್ತಿ ಜೀವನವನ್ನು ಬರೀಬೇಕಾಗುತ್ತೆ ಧಾರವಾಡ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದರು ನಂತರ ಮುಂಬೈಗೆ ತೆರಳಿ ಕಾನೂನು ಪದವಿ ಪಡೆದು ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು ಅಂದರೆ ಈ ಹುಯಿಗೋಳ ನಾರಾಯಣರಾವ್ರವರು ಎರಡು ವೃತ್ತಿಯನ್ನು ಮಾಡಿದ್ದಾರೆ ಮೊದಲು ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿದ್ದಾರೆ ಅದು ವಿಕ್ಟೋರಿಯಾ ಸ್ಕೂಲ್ನಲ್ಲಿ ನಂತರ ಮುಂಬೈಗೆ ಹೋಗಿದ್ದ ಕಾನೂನು ಪದವಿಯನ್ನು ಅಂದರೆ ಲಾ ಮೇಲೆ ಒಂದು ಡಿಗ್ರಿ ಪಡೆದ ನಂತರ ಅವರು ವಕೀಲ ವೃತ್ತಿಯನ್ನು ಮಾಡಿದ್ದಾರೆ ಸೊ ಇದು ನಾಲ್ಕನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನು ಬರಬೇಕು ಅವರು ಕಲಿತಂಥ ಶಿಕ್ಷಣ ನಾಲ್ಕನೇ ಪಾಯಿಂಟ್ ಏನು ಬರಬೇಕು ಅವರು ವೃತ್ತಿ ಜೀವನ ಐದನೇ ಪಾಯಿಂಟ್ ಏನಿರಬೇಕಂದ್ರೆ ಅವ್ರು ಬರೆದಂಥ ಕೃತಿಗಳು ಅಥವಾ ಅವ್ರನ್ನ ಅವ್ರಿಗೆ ಸಂಬಂಧಪಟ್ಟಂಥ ಇತರ ಹಿನ್ನೆಲೆಗಳನ್ನು ಬರಿಬೇಕಾಗತ್ತೆ ಕವಿಗಳು ನಾಟಕಕಾರರು ವಾಗ್ವಿಗಳು ಆಗಿದ್ದ ಅವರು ಕ್ರೀಡಾ ಪ್ರೇಮಿಗಳು ಕೂಡ ಆಗಿದ್ದರು ಯಂಗ್ ಇಂಡಿಯಾ ಎಂಬ ಫುಟ್ಬಾಲ್ ಕ್ಲಬ್ ಅನ್ನ ಪ್ರಾರಂಭಿಸಿದ್ರು ಸೊ ಇವ್ರೇನಿದಾರಲ್ಲ ಕವಿಗಳು ಹೌದು ಇವರು ನಾಟಕಕಾರರು ಹೌದು ಒಳ್ಳೆ ಮಾತಾಡುವಂತ ಕಲೆಯನ್ನು ಹೊಂದಿರುವಂತ ವಾಗ್ಮಿಗಳು ಆಗಿದ್ರು ಮತ್ತು ಕ್ರೀಡಾ ಪ್ರೇಮಿಗಳು ಆಗಿದ್ರು ಸೊ ಕ್ರೀಡಾ ಪ್ರೇಮಿ ಆಗಿದ್ರು ಅನ್ನೋಕ್ಕೆ ಒಂದು ಪ್ರೂಫ್ನ ಹೇಳಿದ್ದಾರೆ ಒಂದೇನಂದ್ರೆ ಯಂಗ್ ಇಂಡಿಯಾ ಎಂಬ ಒಂದು ಇದು ಕಟ್ಟಿದ್ರು ಫುಟ್ಬಾಲ್ ಕ್ಲಬ್ನ ಕಟ್ಟಿದ್ರು ಅಸೋಸಿಯೇಷನ್ ನ ಕಟ್ಕೊಂಡಿದ್ರು ಇವರು ಗದಗಿನಲ್ಲಿ ನಡೆದಿದ್ದ ಹತ್ತೊಂಬತ್ತು ನೂರ ನಲವತ್ತ ಏಳರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಸೊ ಇವರು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಗದಗಿನಲ್ಲಿ ನಡೆದಿದ್ದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ಪ್ರಮುಖ ಕೃತಿಗಳು ಗರುಡ ಗರ್ವಭಂಗ ಕನಕ ವಿಲಾಸ ಮೋಹನ ಲಹರಿ ಕುಮಾರರಾಮ ಪ್ರೇಮ ವಿಜಯ ಇವೆಲ್ಲ ಇವರು ಬರೆದಂಥ ಗ್ರಂಥಗಳು ಒಂದೆದ್ದು ಗರುಡ ಗರ್ವಭಂಗ ಕನಕ ವಿಳಾಸ ಮೋಹನ ಲಹರಿ ಕುಮಾರರಾಮ ಪ್ರೇಮ ವಿಜಯ ಇವೇನದಲ್ಲ ಇವಿಷ್ಟು ಅವ್ರು ಬರೆದಂತ ಪ್ರಮುಖ ಕೃತಿಗಳಾಗಿವೆ ಇವರು ಪಡೆದ ಪ್ರಮುಖ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪಂಪ ಪ್ರಶಸ್ತಿ ಮುಂತಾದವುಗಳು ಲಭಿಸಿವೆ ಸೊ ಇವೆಲ್ಲ ಅವ್ರಿಗೆ ಸಿಕ್ಕಂತ ಪ್ರಶಸ್ತಿಗಳು ಸೊ ಒಟ್ಟು ಆರು ಪಾಯಿಂಟ್ ನ ಬರೀಬೇಕು ಮೊದಲು ಕವಿಗಳಿಗೆ ಸಂಬಂಧಪಟ್ಟಂಥ ಅವರ ಬಿರದನ್ನು ಮೊದಲು ಬರಿಬೇಕಾಗುತ್ತೆ ನಂತರ ಅವರ ಜನನಕ್ಕೆ ಸಂಬಂಧಪಟ್ಟಂತ ತಂದೆ ತಾಯಿ ಜನ್ಮಸ್ಥಳ ಜನ್ಮ ದಿನಾಂಕ ಇವುಗಳನ್ನು ಬರಿಬೇಕಾಗತ್ತೆ ಮೂರನೇಕ್ಕೂ ಅವ್ರು ಪಡೆದಂಥ ಶಿಕ್ಷಣಗಳು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿ ಪಿ ಎಚ್ ಡಿ ಏನೇನು ಇರುತ್ತೆ ಅಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ನ ಬರೀಬೇಕು ವೃತ್ತಿ ಜೀವನ ಯಾವ್ಯಾವ ವೃತ್ತಿಗಳನ್ನ ಮಾಡಿದ್ದಾರೆ ಅವುಗಳನ್ನ ಬರಿಬೇಕಾಗುತ್ತೆ ನಂತರ ಅವರ ಬರೆದಂಥ ಕೃತಿಗಳನ್ನು ಬರಿಬೇಕಾಗುತ್ತೆ ಅವರ ಪ್ರಶಸ್ತಿಗಳನ್ನು ಬರಿಬೇಕಾಗುತ್ತೆ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇದ್ರೆ ಈಗ ಇದರಲ್ಲಿ ಇತ್ತಲ್ಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಯಂಗ್ ಇಂಡಿಯಾ ಎಂಬ ಫೆಡರೇಷನ್ನ ಪ್ರಾರಂಭ ಮಾಡಿದ್ರು ಸೊ ಇವುಗಳನ್ನು ಕೃತಿಯನ್ನು ಬರೆಯೋದ್ರ ಮುಂಚೆಕ್ಕೇ ಬರಿಬೇಕಾಗತ್ತೆ ಏನಾದರೂ ಅದರ್ಸ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಸೊ ಅದನ್ನು ನಾವು ಕೃತಿ ಮುಂಚೆಕ್ನೇ ಬರಿಬೇಕಾಗತ್ತೆ ಈ ಫಾರ್ಮೆಟ್ನೇ ಯೂಸ್ ಮಾಡಬೇಕು ಯೂನಿವರ್ಸಿಟಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ ನೀವು ಕವಿ ಪರಿಚಯನ ನಿಮ್ಗೆ ನೆನಪಾದ ಪಾಯಿಂಟ್ನ ಬರೆದ್ರೆ ಕೊಡೋಲ್ಲ ಮಾರ್ಕ್ಸ್ ಸೊ ಈ ಫಾರ್ಮೆಟ್ನ ಯೂಸ್ ಮಾಡಬೇಕಾಗತ್ತೆ ಇದು ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸೊ ಎರಡು ಅಂಕದ ಆರು ಪ್ರಶ್ನೋತ್ತರಗಳು ಬರ್ತವೆ ಈ ಪೋಯಿಮ್ನಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಈಗ ಹತ್ತು ಅಂಕಕ್ಕೆ ಹತ್ತು ಅಂಕಕ್ಕೆ ಪದ್ಯದ ಪೂರ್ಣ ಸಾರಾಂಶವನ್ನೇ ಬರಿಬೇಕಾಗುತ್ತೆ ಏನೇ ಪ್ರಶ್ನೆ ಕೇಳಲಿ ಉದಯವಾಗಲಿ ಚೆಲುವ ಕನ್ನಡಾಡು ಪದ್ಯದ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಈ ಬರೆಯುವಂಥ ಪಾಯಿಂಟ್ನೇ ಬರೀಬೇಕು ಇವನ್ನ ಕೀ ಆನ್ಸರ್ ಆಗಿ ವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಆ ಕೀ ಆನ್ಸರ್ ನೋಡಿ ನಾನು ಆನ್ಸರ್ ರೆಡಿ ಮಾಡಿದ್ದೀನಿ ಇವನ್ನೇ ಬರಿಬೇಕಾಗತ್ತೆ ನೀವು ಸೊ ಮೊದಲನೇದು ಪಾಯಿಂಟ್ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಭಾವೈಕ್ಯತೆ ಸಾರುವ ಕನ್ನಡ ನಾಡಿನ ಸಿರಿ ಸಂಪತ್ತಿನ ಬಗ್ಗೆ ತಿಳಿಸುವ ಕನ್ನಡ ನಾಡಿನ ಅನನ್ಯ ಪ್ರೀತಿಯ ಬಗ್ಗೆ ತಿಳಿಸುವ ಪದ್ಯವಾಗಿದೆ ಸೊ ಈ ಪದ್ಯ ನಮಗೆ ಏನನ್ನ ಗೊತ್ತು ಮಾಡುತ್ತೆ ಈ ಪದ್ಯ ನಾವು ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಒಂದು ಭಾವೈಕ್ಯತೆ ಬಗ್ಗೆ ಯಾವ ರೀತಿ ನಾವು ಹೊಂದಾಣಿಕೆಯಿಂದ ಇದ್ದೀವಿ ಕನ್ನಡ ನಾಡಿನಲ್ಲಿ ಎರಡನೇದು ನಮ್ಮ ಕನ್ನಡ ನಾಡಿನಲ್ಲಿರುವಂಥ ಸಿರಿ ಸಂಪತ್ತು ಯಾವ ರೀತಿ ಸಂಪತ್ತು ಇದೆ ಯಾವ ರೀತಿ ನೈಸರ್ಗಿಕ ಸೌಂದರ್ಯ ಸೊಬಗು ಇದೆ ನೆಕ್ಸ್ಟ್ ಕನ್ನಡ ನಾಡಿನ ಬಗ್ಗೆ ಕನ್ನಡಿಗರಿಗೆ ಎಂಥ ಪ್ರೀತಿ ಇದೆ ಕವಿಗೆ ಎಂಥ ಪ್ರೀತಿ ಇದೆ ಅನನ್ಯವಾದಂಥ ಪ್ರೀತಿ ಇದೆ ಸೊ ಇವಿಷ್ಟು ನಾವು ಈ ಪದ್ಯದ ಮೂಲಕ ತಿಳ್ಕೊತೀವಿ ಭಾವೈಕ್ಯತೆ ಬಗ್ಗೆ ಸಿರಿ ಸಂಪತ್ತಿನ ಬಗ್ಗೆ ಮತ್ತು ಅನನ್ಯ ಪ್ರೀತಿಯ ಬಗ್ಗೆ ನಾವು ಈ ಪದ್ಯದಲ್ಲಿ ತಿಳ್ಕೊತಾ ಇದ್ದೀವಿ ಎರಡನೇ ಪಾಯಿಂಟ್ ಏನ್ ಬರೀಬೇಕು ಕನ್ನಡ ಏಕೀಕರಣ ಸಂದರ್ಭದಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರ ವಹಿಸಿದ್ದ ಕವಿತೆಯಾಗಿದೆ ಈ ಕವಿತೆ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿತ್ತು ಯಾಕಂದ್ರೆ ಕರ್ನಾಟಕ ಹರಿದು ಹಂಚಿ ಹೋದಾಗ ಏಕೀಕರಣ ಚಳವಳಿ ನಡೆಯುವಂತಹ ಸಂದರ್ಭದಲ್ಲಿ ಈ ಪದ್ಯ ಜನರನ್ನ ಹುರಿದುಂಬಿಸ್ತಿತ್ತು ಚಳವಳಿ ಭಾಗವಹಿಸಲು ಸೊ ಚಳವಳಿಯಲ್ಲಿ ಜನ ಬಂದು ಭಾಗವಹಿಸಿರ್ಬೇಕು ಈ ರೀತಿ ಪ್ರೋತ್ಸಾಹ ಮಾಡ್ತಿತ್ತು ಏಕೀಕರಣಕ್ಕಾಗಿ ಈ ಕವಿತೆಯನ್ನು ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಂಗೂಬಾಯಿ ಹಣಗಲ್ರವರು ಮೊದಲ ಬಾರಿಗೆ ಹಾಡಿದರು ಸೊ ಇದನ್ನು ಈ ಪದ್ಯವನ್ನು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು ಬೆಳಗಾವಿಯಲ್ಲಿ ಸೊ ಅಲ್ಲಿ ಗಂಗೂಬಾಯಿ ಹಣಗಲ್ರವರು ಇದನ್ನು ಮೊಟ್ಟ ಮೊದಲ ಬಾರಿಗೆ ಹಾಡ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ಅರ್ಥ ಈಗ ಮೊದಲಿರುವಂಥ ಈ ಮೂರು ಪಾಯಿಂಟ್ ಏನಿದೆಯಲ್ಲ ಈ ಮೂರು ಪಾಯಿಂಟ್ ಪದ್ಯದ ಹಿನ್ನೆಲೆಯು ಈಗ ಬರಿತಾ ಇರೋದೇನೆಂದರೆ ಅರ್ಥ ಏನು ಪದ್ಯದ ಅರ್ಥ ಏನು ಬರೀಬೇಕು ಉದಯವಾಗಲಿ ಚೆಲುವ ಕನ್ನಡ ನಾಡು ಪದ್ಯದ ಅರ್ಥ ಉದಯವಾಗಲಿ ಎಂದರೆ ಬೆಳೆಯಲಿ ಚಲುವು ಎಂದರೆ ಪರಿಪೂರ್ಣ ಪಕ್ವತೆ ಕನ್ನಡ ನಾಡು ಎಂದರೆ ಕರ್ನಾಟಕ ಅಂದರೆ ಈಗ ನಮ್ಮ ಕರ್ನಾಟಕ ಪರಿಪೂರ್ಣವಾಗಿ ಪಕ್ವವಾಗಿ ಬೆಳೆಯಲಿ ಎಂದರ್ಥ ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂದರೆ ಪರಿಪೂರ್ಣವಾಗಿ ಅಂದರೆ ಮೊದಲು ಏಕೀಕರಣ ಆಗೋದಕ್ಕಿಂತ ಮೊದಲು ಕನ್ನಡ ನಾಡಿನ ಅನೇಕ ಪ್ರಾಂತ್ಯಗಳು ಬೇರೆ ಬೇರೆ ರಾಜ್ಯಗಳಿಗೆ ಹಂಚಿ ಹೋಗಿಬಿಟ್ಟಿದ್ದು ಸೊ ಅವುಗಳನ್ನೆಲ್ಲ ಮತ್ತೆ ವಾಪಸ್ ಪಡೆದು ಕನ್ನಡ ಮಾತಾಡುವ ಜನರ ಎಲ್ಲ ಭಾಗಗಳನ್ನೆಲ್ಲ ವಾಪಸ್ ಪಡೆದು ವಾಪಸ್ ಕಟ್ಟಿದ್ದಾರೆ ಈಗ ಮ ಈಗ ಇಲ್ಲ ಮೊದಲು ಈ ಸಮಸ್ಯೆ ಇತ್ತು ಕನ್ನಡ ನಾಡು ಬೇರೆ ಬೇರೆ ಭಾಗಗಳಿಗೆ ಹರಿದು ಹಂಚಿ ಹೋಗ್ಬಿಟ್ಟಿತ್ತು ಸೊ ಆದ್ದರಿಂದ ನಮ್ಮ ಕರ್ನಾಟಕ ಪರಿಪೂರ್ಣವಾಗಿ ಪಕ್ವವಾಗಿ ಬೆಳೆಯಲಿ ಅಂದರೆ ಪೂರ್ಣವಾಗಲಿ ಇದೆಲ್ಲ ಹರಿದು ಹಂಚಿ ಹೋಗಿದೆಯಲ್ಲ ಅದು ವಾಪಸ್ ಕೂಡಲಿ ಅನ್ನೋ ಭಾವನೆಯಿಂದ ಈ ಪದ್ಯವನ್ನು ಬರೆಯಲಾಗಿದೆ ಸೊ ಇದು ಪದ್ಯದ ಅರ್ಥ ಸೊ ಮೊದಲು ಮೂರು ಪಾಯಿಂಟ್ ಏನಿದೆಯಲ್ಲ ಇದು ಪದ್ಯದ ಹಿನ್ನೆಲೆ ಈ ಪಾಯಿಂಟ್ ಏನಿದೆಯಲ್ಲ ಇದು ಅರ್ಥ ಪೋಯಮಿಗೆ ಸಂಬಂಧಪಟ್ಟಂಥ ಅರ್ಥ ಬರಿಬೇಕಾಗತ್ತೆ ನೆಕ್ಸ್ಟು ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಮೊದಲು ಪರಿಚಯ ಮಾಡಬೇಕಾಗತ್ತೆ ಹರಿದು ಹಂಚಿ ಹೋಗಿರುವ ಅಂದರೆ ಉದ್ದೇಶ ಬರಿಬೇಕಾಗುತ್ತೆ ಪದ್ಯದ ಉದ್ದೇಶ ನೆಕ್ಸ್ಟ್ ಬರಿಬೇಕಾಗತ್ತೆ ಹರಿದು ಹಂಚಿ ಹೋಗಿರುವ ಕನ್ನಡ ನಾಡನ್ನು ಮತ್ತೆ ಒಂದಾಗಿಸಿ ಏಕೀಕರಣಗೊಳಿಸಿ ಭಾವೈಕ್ಯತೆಯಲ್ಲಿ ಒಂದಾಗಿಸಿ ಉದಯವಾಗಬೇಕು ಎಂಬುದು ಕವಿಯ ಆಶಯವಾಗಿದೆ ಸೊ ಕವಿಯ ಪ್ರಕಾರ ಕನ್ನಡ ನಾಡು ಹರಿದು ಹಂಚಿ ಹೋಗಿದೆ ಇದನ್ನು ಮತ್ತೆ ಒಂದಾಗಿಸಬೇಕು ಏಕೀಕರಣಗೊಳಿಸಬೇಕು ಮತ್ತು ಅದನ್ನು ಭಾವೈಕ್ಯತೆಗೊಳಿಸಬೇಕು ಎಂಬುದು ಇದರ ಪ ಪದ್ಯದ ಉದ್ದೇಶ ಆಗಿದೆ ಸೊ ಉದ್ದೇಶ ಬರಿತೀವಿ ಈಗ ಪದ್ಯದ ಬಗ್ಗೆ ಪ್ರಾರಂಭಿಸ್ತೀವಿ ಕನ್ನಡಿಗರಲ್ಲಿ ಕನ್ನಡವನ್ನು ಮತ್ತೆ ಕಟ್ಟುವ ಪ್ರಜ್ಞೆ ಬೆಳೆಸುವುದು ಕವಿಯ ಪದ್ಯದ ಮೂಲ ತಿರುಳಾಗಿದೆ ಉದ್ದೇಶ ಆಗಿದ ನಂತರ ತಿರುಳು ಬರಿತೀವಿ ಲಾಸ್ಟ್ ಈಗ ಪಪೋ ಬಗ್ಗೆ ಮೊದಲು ನಮ್ಮ ಕನ್ನಡ ನಾಡಿನ ಸೊಬಗನ್ನು ಕವಿ ಬಣ್ಣಿಸಿದ್ದಾರೆ ಸೊ ಮೊದಲನೇ ಪಾಯಿಂಟ್ ಏನಂತಾರೆ ನಮ್ಮ ಕನ್ನಡ ನಾಡು ಅಂಡಯ್ಯನಂತೆ ಚಲುವವಾಗಿದೆ ಸೊ ಅಂಡಯ್ಯನಂತೆ ಚಲುವಿನಿಂದ ಕೂಡಿದೆ ನಮ್ಮ ನಾಡು ಶಕ್ತಿ ಸಾಮರ್ಥ್ಯದ ನಿಧಿಯಾಗಿದೆ ಶಕ್ತಿಗೆ ಸಾಮರ್ಥ್ಯಕ್ಕೆ ಕರ್ನಾಟಕ ಹೆಸರುವಾಸಿಯಾಗಿದೆ ನನಗೆ ನಮ್ಮ ನಾಡು ಸದಾಭಿಮಾನದ ಗೂಡಾಗಿದೆ ಸೊ ನಮ್ಮ ಕನ್ನಡ ನಾಡು ಯಾವಾಗಲೂ ಜನರ ಜನರಿಂದ ತುಂಬ ಜನರ ಅಭಿಮಾನದಿಂದ ತುಂಬಿರುವಂತಹ ನಾಡು ನಮ್ಮ ನಾಡು ಪರಶುರಾಮನ ತಾಯಿ ರೇಣುಕೆಯ ನಾಡಾಗಿದೆ ಸೊ ದೇವತೆ ರೇಣುಕೆಯ ನಾಡಾಗಿದೆ ರೇಣುಕೆ ಮಗ ಪರಶುರಾಮ ಪರಶುರಾಮನ ರೇಣುಕೆಯ ನಾಡಾಗಿದೆ ನಮ್ಮ ನಾಡು ಸೀತೆಯ ಅನ್ವೇಷಣೆಗೆ ಜಿಗಿದ ಹನುಮನ ನಾಡನಾಗಿದೆ ಅಂದರೆ ಹನುಮಂತ ಜನಿಸಿರುವಂಥ ನಾಡು ಈ ಕರ್ನಾಟಕ ನಮ್ಮ ನಾಡು ಅನೇಕ ವೀರ ರಾಜ ವಂಶಗಳ ಇತಿಹಾಸ ಹೊಂದಿದೆ ಸೊ ನಮ್ಮ ನಾಡಿನಲ್ಲಿ ಅನೇಕ ವೀರ ರಾಜರುಗಳ ವಂಶಗಳಿಗೂ ಆಳ್ವಿಕೆಯನ್ನು ಮಾಡಿವೆ ಇದು ಕ್ಷಾತ್ರ ತೇಜಸ್ಸಿನ ವೀರ ವೃಂದವಾಗಿದೆ ಕ್ಷಾತ್ರ ತೇಜಸ್ಸನ್ನು ಹೊಂದಿರುವಂತಹ ಅನೇಕ ವೀರರನ್ನ ಈ ನಾಡು ಕೊಟ್ಟಿದೆ ಅನೇಕ ಹೋರಾಟಗಾರನ ಈ ನಾಡು ಕೊಟ್ಟಿದೆ ನಮ್ಮ ನಾಡು ಅನೇಕ ಕವಿಗಳ ವಿದ್ವಾಂಸರುಗಳ ಹಾಗೂ ಪಂಡಿತರನ್ನು ಹೊಂದಿದೆ ನಮ್ಮ ನಾಡು ಅನೇಕ ಕವಿಗಳನ್ನು ವಿದ್ವಾಂಸರುಗಳನ್ನು ಪಂಡಿತರನ್ನು ಹೊಂದಿದೆ ನಮ್ಮ ನಾಡು ಜಕ್ಕನನ ಶಿಲ್ಪವಾದ ಬೀಡಾಗಿದೆ ಸೊ ನಮ್ಮ ನಾಡಿನಲ್ಲಿ ಜಕ್ಕನನ್ನು ಕೆತ್ತಿರುವಂತಹ ಶಿಲ್ಪಕಲೆಯನ್ನು ನಾವು ನೋಡಬಹುದಾಗಿದೆ ನಮ್ಮ ನಾಡು ಸರ್ವ ಧರ್ಮಗಳ ಸಂಗಮವಾಗಿದೆ ನಮ್ಮ ನಾಡು ಸಾ ಸಾಮರಸ್ಯದ ಬೀಡಾಗಿದೆ ನಮ್ಮ ನಾಡು ಎಲ್ಲ ಧರ್ಮಗಳನ್ನು ಒಳಗೊಂಡಿದೆ ಆದರೂ ಕೂಡ ನಾವು ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ ನಮ್ಮ ನಾಡು ದವಸ ಧಾನ್ಯಗಳ ಜಯಶ್ರೀ ನಿಲಿವ ನಿಲಿಯುವ ನಲಿಯುವ ನಾಡಾಗಿದೆ ಸೊ ದವಸ ಧಾನ್ಯಗಳಲ್ಲಿ ಎಲ್ಲ ರೀತಿ ಬೆಳೆಯನ್ನು ಬೆಳಿತೀವಿ ಯಾವಾಗಲೂ ವಿಜಯದ ಸಂಕೇತವಾಗಿ ಕರ್ನಾಟಕವನ್ನು ನಾವು ಕಾಣ್ತೀವಿ ನಮ್ಮ ನಾಡು ಪಾವನಿಯರಾದ ಕೃಷ್ಣೆ ಭೀಮೆ ಕಾವೇರಿ ಗೋದಾವರಿಯ ಮೈದೊಳೆಯುವ ನಾಡಾಗಿದೆ ನಮ್ಮ ನಾಡಿನಲ್ಲಿ ಕೃಷ್ಣಾ ನದಿ ಭೀಮಾ ನದಿ ಕಾವೇರಿ ನದಿ ಗೋದಾವರಿ ನದಿ ನಮ್ಮ ಕರ್ನಾಟಕದಲ್ಲಿ ಹರಿದಿರುವುದನ್ನು ಕವಿ ಈ ರೀತಿ ಹೇಳ್ತಾ ಇದ್ದಾರೆ ನಮ್ಮ ನಾಡು ಸದಾಕಾಲ ಕವಿಗಳಿಗೆ ಸ್ಫೂರ್ತಿ ನೀಡುವ ಅರಮನೆಯಾಗಿದೆ ಸೊ ಕವಿಗಳಿಗೆ ಕವಿತೆಗಳನ್ನು ಬರೆಯುವಾಗ ನಿಸರ್ಗ ಸಂಪತ್ತು ಸ್ಫೂರ್ತಿ ನೀಡುವಂಥ ನಿಸರ್ಗವನ್ನು ಹೊಂದಿದೆ ನಮ್ಮ ನಾಡು ಕನ್ನಡಿಗರನ್ನೆಲ್ಲ ಕಾಯುವ ಗದುಗಿನ ವೀರ ನಾರಾಯಣನ ಬೀಡಾಗಿದೆ ಸೊ ನಮ್ಮ ನಾಡಿನ ಕನ್ನಡಿಗರನ್ನೆಲ್ಲ ಗದುಗಿನ ವೀರ ನಾರಾಯಣ ದೇವರು ಕಾಪಾಡ್ತಾನೆ ಅನ್ನೋದು ಕವಿ ಅಭಿಪ್ರಾಯವಾಗಿದೆ ಸೊ ಹತ್ತು ಮಾರ್ಕ್ಸ್ ಅಂಕಕ್ಕೆ ಬರುವಾಗ ಮೊದಲು ಮೂರು ಪಾಯಿಂಟ್ ಮಾಡ್ತೀವಿ ಅಂದ್ರೆ ಕನ್ನಡ ನಾಡಿನ ಈ ಪದ್ಯದ ಉದ್ದೇಶ ಏನಂತ ಬರಿತೀವಿ ಎರಡನೇದು ಈ ಪದ್ಯದ ಅರ್ಥ ಬರಿತೀವಿ ಮೂರನೇದು ಈ ಪದ್ಯದ ಉದ್ದೇಶ ಬರಿತೀವಿ ನಾಲ್ಕನೇ ಪಾಯಿಂಟ್ ಈ ಪದ್ಯದ ತಿರಳನ ಬರಿತೀವಿ ಆಮೇಲೆ ಪದ್ಯದೊಳಗಿರುವಂತಹ ವಿವರಣೆಯನ್ನ ಬರಿತೀವಿ ಸೊ ಪದ್ಯದೊಳಗಿರುವಂತಹ ವಿವರಣೆಗಳು ಎಷ್ಟು ಪಾಯಿಂಟ್ ಇದೆ ಅಂದ್ರೆ ಒಂದನೇದು ಅಂಡಯ್ಯನಂತೆ ಚಲುವಾಗಿದೆ ಎರಡನೇ ಪಾಯಿಂಟ್ ಶಕ್ತಿ ಸಾಮರ್ಥ್ಯದ ನಿಧಿಯಾಗಿದೆ ಮೂರನೇ ಪಾಯಿಂಟ್ ಸದಾಬಾಮಿನದ ಗೂಡಾಗಿದೆ ನಾಲ್ಕನೇ ಪಾಯಿಂಟ್ ರೇಣುಕೆಯ ನಾಡಾಗಿದೆ ಐದನೇ ಪಾಯಿಂಟ್ ಐದನೇ ಪಾಯಿಂಟ್ ಹನುಮನ ನಾಡಾಗಿದೆ ಅಂದರೆ ಹನುಮಂತನ ಜನನ ಸ್ಥಳವಾಗಿದೆ ಅನೇಕ ವೀರರಾಜರುಗಳು ಆಳಿದಂತಹ ನಾಡಾಗಿದೆ ಕ್ಷಾತ್ರ ತೇಜಸ್ಸಿನ ವೀರ ವೃಂದವನ್ನ ನೀಡಿದೆ ಅಂದರೆ ಅನೇಕ ಹೋರಾಟಗಾರರು ಇಲ್ಲಿ ಜನಿಸಿದ್ದಾರೆ ಸೊ ಎಂಟನೇ ಪಾಯಿಂಟ್ ಅನೇಕ ಪಂಡಿತರನ್ನು ಕವಿಗಳನ್ನು ವಿದ್ವಾಂಸರುಗಳನ್ನು ಈ ನಾಡು ಕೊಟ್ಟಿದೆ ಜಕ್ಕನನ ಶಿಲ್ಪಕಲೆಯನ್ನು ನಮ್ಮ ಜಗತ್ತಿಗೆ ಕೊಟ್ಟಿದೆ ಹತ್ತನೇ ಪಾಯಿಂಟ್ ಅನೇಕ ದರ್ ಸರ ದರ್ವ ಸಾಕಷ್ಟು ಧರ್ಮದ ಜನರು ಇಲ್ಲಿ ವಾಸಿಸ್ತಾರೆ ಆದ್ರೂ ಕೂಡ ನಾವು ಭಾವೈಕ್ಯತೆಯಿಂದ ಬಾಳ್ತಾ ಇದ್ದೀವಿ ಅಂದ್ರೆ ಭಾವೈಕ್ಯತೆ ಸಿಮ್ ಸಿಂಬೋಲು ನಮ್ದು ಕರ್ನಾಟಕ ದವಸ ಧಾನ್ಯಗಳು ಇಲ್ಲಿ ಬೆಳಿತೀವಿ ಇಲ್ಲಿ ಯಾವಾಗ್ಲೂ ವಿಜಯ ಅಂದ್ರೆ ಯಶಸ್ಸನ್ನೇ ಕಾಣ್ತಾರೆ ಜನ ನಮ್ಮ ನಾಡು ಕೃಷ್ಣ ಭೀಮೆ ನನ್ನ ಕಾವೇರಿ ಗೋದಾವರಿಯರ ಸಂಗಮ ಅಂದ್ರೆ ಇಲ್ಲಿ ಸಾಕಷ್ಟು ನದಿಗಳು ಹರಿದಿದೆ ಸದಾಕಾಲ ಕವಿಗಳಿಗೆ ಸ್ಫೂರ್ತಿ ನೀಡುವಂತ ನಿಸರ್ಗವನ್ನ ಹೊಂದಿದೆ ಗದುಗಿನ ವೀರ ನಾರಾಯಣ ಇಲ್ಲಿ ನಮ್ಮನ್ನ ಕಾಯ್ತಾನೆ ಸೊ ಇವು ಹದ್ನಾಲ್ಕು ಪಾಯಿಂಟ್ ಏನಿದೆಯಲ್ಲ ಇವು ಪದ್ಯದ ಒಳಗೆ ಬರುವಂತಹ ಕವಿಯ ಪ್ರಕಾರದ ಮಾತುಗಳಾಗಿವೆ ಸೊ ಇದಿಷ್ಟು ನಾವು ಆನ್ಸರ್ ಆಗಿ ಬರಿತೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು